ಹಲೋ ಫ್ರೆಂಡ್ಸ್, ನಾನು ಭಾರತಿ, ಲರ್ನ್ ಲೈಕ್ ಎ ಚೈಲ್ಡ್ ಒನ್ .com ನಿಂದ. ಸ್ನೇಹಿತರೆ, ಪ್ರತಿ ವರ್ಷ ಪ್ರತಿಯೊಂದು ಅಕಾಡೆಮಿಕ್ ಇಯರ್ಗೆ ನಿಮ್ಮ ಸಬ್ಜೆಕ್ಟ್ನಲ್ಲಿ 8 ಚಟುವಟಿಕೆಗಳನ್ನು ಮಾಡಿಸ್ಬೇಕಾಗತ್ತೆ. ಈ 8 ಚಟುವಟಿಕೆಗಳನ್ನು ಮಾಡೋದಕ್ಕೆ ನೀವು ಏನು ಪ್ಲ್ಯಾನ್ ಮಾಡ್ಕೊಳ್ತೀರಾ? ಮಕ್ಕಳಿಗೆ A4 ಸೈಜಲ್ಲಿ ವಿಷಯವನ್ನು ಕೊಟ್ಟು ಅದರಲ್ಲಿ ನೀಟಾಗಿ ಪ್ರೆಸೆಂಟೇಷನ್ ಮಾಡ್ಕೊಂಬನ್ನಿ, ಬರ್ಕೊಂಬನ್ನಿ ಅಂತ ಹೇಳ್ತೀರಾ? ಬರ್ಕೊಂಬಂದಿರುವಂತಹ ಹಾಳೆಗಳನ್ನು ಕರೆಕ್ಷನ್ ಮಾಡಿ, ಸರ್ಟಿಫೈ ಮಾಡಿ ಮಾರ್ಕ್ಸ್ ಹಾಕ್ತೀರಾ. ನಿಮ್ಮ ನೋಟ್ಬುಕ್ಕಲ್ಲಿ ಅಥವಾ ನಿಮ್ಮ ಬುಕ್ಕಲ್ಲಿ ನೀವು ರೂಬ್ರಿಕ್ಸ್ ಅಥವಾ ಮಾನಕಗಳನ್ನು ಬರ್ಕೊಂಡಿರ್ತೀರಾ ಅಲ್ವಾ ಸ್ನೇಹಿತರೆ? ಈ ರೀತಿಯು ನೀವು ಮಾಡ್ತೀರಾ. ಆದರೆ ಒಂದು ಪುಸ್ತಕದ ರೂಪದಲ್ಲಿ ಆಕ್ಟಿವಿಟಿಗಳನ್ನು ಕಂಪ್ಲೀಟ್ ಆಗಿ ಟೈಪ್ ಮಾಡಿ ವಿತ್ ಕಲರ್ಫುಲ್ ಪಿಕ್ಚರ್ಸ್ ಪ್ರಿಂಟ್ ತೆಗೆದು ಮಕ್ಕಳು ಪ್ರತಿಯೊಂದು ಪೇಜಿಗೂ ಕೂಡ ಡೆಕೋರೇಷನ್ ಮಾಡಿ ಹೆಸರು ಬರೆದು ಟೈಮ್ ವೇಸ್ಟ್ ಮಾಡದಂಗೆ, ಪ್ರಶ್ನೆನೂ ಅಲ್ಲೇ ಇದೆ, ಉತ್ತರಗಳನ್ನು ಬರೆಯೋದಕ್ಕೆ ಜಾಗವೂ ಕೂಡ ಅಲ್ಲೇ ಇದೆ, ಆಕ್ಟಿವಿಟಿ ಮಾಡೋದಕ್ಕೆ ಮಟೀರಿಯಲ್ ಕೂಡ ಸಜೆಸ್ಟ್ ಮಾಡಿ ಒಂದು ಪ್ಲ್ಯಾನ್ಡ್ ಇರುವಂತಹ ಒಂದು ಆಕ್ಟಿವಿಟಿ ಪುಸ್ತಕವನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಜೊತೆಗೆ 2019 ಮತ್ತು 20ನೇ ಸಾಲಿನಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರುವಂತಹ ಹೊಸ ಅಪ್ಡೇಟ್ ಅನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ, ಬನ್ನಿ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಗಣಿತ ವಿಷಯದಲ್ಲಿ 100 ಅಂಕಗಳಲ್ಲಿ 20 ಅಂಕಗಳು ಆಕ್ಟಿವಿಟೀಸ್ಗಿರುತ್ತೆ, 80 ಅಂಕಗಳು ಅವರು ಥಿಯರಿ ಪೇಪರ್ ಅನ್ನ ಬರೀತಾರೆ. ಇದು ಸೇಮ್ ಎಲ್ಲಾ ಸಬ್ಜೆಕ್ಟಿಗೂ ಆಗುತ್ತೆ, ಕನ್ನಡದಲ್ಲಿ ಒಂದ್ ಸ್ವಲ್ಪ ವೇರಿ ಆಗುತ್ತೆ ಅಷ್ಟೆ. ಸೊ ಟೋಟಲಿ ನಾವು ಒಂದು ಸಬ್ಜೆಕ್ಟ್ ಅಲ್ಲಿ 80 ಮಾರ್ಕಿಗೆ ಮಕ್ಕಳನ್ನ ತಯಾರು ಮಾಡ್ಬೇಕಾಗುತ್ತೆ. 8 × 40 = 48 ಅಂದ್ರೆ 480 ಅಂಕಗಳಿಗೆ ಮಕ್ಕಳು ಲಿಖಿತ ಪರೀಕ್ಷೆಯನ್ನ ಬರೀತಾರೆ. ಕೇವಲ 20 ಅಂಕಗಳು ಒಂದು ಸಬ್ಜೆಕ್ಟ್ ಅಲ್ಲಿ ಹಿಡಿದ್ರೆ 125 ಕನ್ನಡದಲ್ಲಿ 25 ಅಂಕಗಳಿಗೆ ಹಿಡಿದ್ರೆ 125 ಅಂಕಗಳಿಗೆ ಅವರು ಆಕ್ಟಿವಿಟಿಯನ್ನ ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಆಕ್ಟಿವಿಟಿಗೆ ಎಷ್ಟು ಮಹತ್ವವನ್ನ ಕೊಡಬೇಕು ಅನ್ನೋದು ಒಂದು ಮುಖ್ಯವಾದಂತ ಪ್ರಶ್ನೆ ಆಗುತ್ತೆ. ಆ ಲೆಕ್ಕಕ್ಕೆ ತಗೊಂಡ್ರೆ ನಾವು ಅದಕ್ಕೆ ತುಂಬಾ ಮಹತ್ವವನ್ನ ಪರೀಕ್ಷಾ ದೃಷ್ಟಿಯಿಂದ ಕೊಡದೆ ಹೋದ್ರೂ ಕೂಡ ಮಕ್ಕಳ ಆಕ್ಟಿವಿಟೀಸ್ ಮಾಡಲೇಬೇಕು, ರೆಕಾರ್ಡ್ ಅನ್ನ ಮೇಂಟೈನ್ ಮಾಡಲೇಬೇಕು. ಅಂತ ಸಂದರ್ಭದಲ್ಲಿ ನಾವ್ ಏನ್ ಮಾಡಬಹುದು ಅಂದ್ರೆ, ಯಾವ ಪ್ರಶ್ನೆಗಳು ಪರೀಕ್ಷೆಗೆ ಮುಖ್ಯ ಅನಿಸ್ತಾವೋ ಅಂತ ಪ್ರಶ್ನೆಗಳನ್ನೇ ಆಕ್ಟಿವಿಟೀಸ್ಗೆ ತಗೊಂಡು ನಾವು ಕೊಡುವಂತ 20 ಅಂಕಗಳನ್ನು ಕೂಡ ಕಲಿಕೆಯಲ್ಲಿ ಕನ್ವರ್ಟ್ ಮಾಡಿಕೊಂಡು ಅವರು ಆಕ್ಟಿವಿಟೀಸ್ ಅಂದ್ರೆ ಚಟುವಟಿಕೆಗಳನ್ನ ತಮ್ಮ ಕೈಯಿಂದಲೇ ಮಾಡುವುದರ ಮೂಲಕ ಆ ಅಂಕಗಳನ್ನ ಸ್ಕೋರ್ ಮಾಡಬಹುದು. ಇದು ಬೆಸ್ಟ್ ಮೆಥಡ್ ಅಂತ ನನಗನ್ಸುತ್ತೆ. ಸೊ ಆ ಮೆಥಡ್ ಅನ್ನ ಅನ್ವಯ ಮಾಡಿಕೊಂಡು ನಾನು ಒಂದು ಸುಂದರವಾದಂತಹ ಕವರ್ ಪೇಜ್ ಇರುವಂತಹ ಒಂದು ಪುಸ್ತಿಕೆಯ ರೂಪದಲ್ಲಿ ಈ ಆಕ್ಟಿವಿಟೀಸ್ ಅನ್ನ ಹೊರತಂದಿದ್ದೇನೆ. ಸೊ ಈ ಆಕ್ಟಿವಿಟೀಸ್ ಮೊದಲನೆಯ ಈ ಆಕ್ಟಿವಿಟೀಸ್ ನ ಫೀಚರ್ ಅಂದ್ರೆ ನೀವು ಇದನ್ನ PDF ಫಾರ್ಮ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಸೊ ಡೌನ್ಲೋಡ್ ಮಾಡಿಕೊಂಡು ಇದರ ಒಂದು ಕವರ್ ಪೇಜು ಕೂಡ ಅದರ ಜೊತೆಗಿರೋದ್ರಿಂದ ಇದೆಲ್ಲವನ್ನು ಸೇರಿಸಿ ಅಂಚಿಗೆ ಗಮ್ ಹಾಕಿ ಮೇಲೆ ಒಂದು ಸಣ್ಣ ಪಟ್ಟಿ ಗಮ್ ಟೇಪ್ ಅನ್ನ ಅಂಟಿಸಿದ್ರೆ ಇದು ಒಂದು ಬ್ಯೂಟಿಫುಲ್ ಪುಸ್ತಕನೇ ಆಗುತ್ತೆ. ಈ ಪುಸ್ತಕ ಸುಮಾರು ಒಂದು 45 ಪುಟಗಳ ಪುಸ್ತಕ ಇದೆ. ಒಂದೊಂದು ಆಕ್ಟಿವಿಟೀಸ್ಗೂ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಲಾಗಿದೆ. ಈ ಪುಸ್ತಕವನ್ನ ನೀವು ಹೇಗೆ ಬಳಸ್ಕೋಬಹುದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಡಿಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಸುಂದರವಾದಂತಹ ಆಕ್ಟಿವಿಟಿ ಪುಸ್ತಕ, ಮೈ ಆಕ್ಟಿವಿಟಿ ಬುಕ್, ನನ್ನ ಚಟುವಟಿಕೆ ಪುಸ್ತಕ ಅನ್ನುವಂತಹ ಒಂದು ಪುಸ್ತಕವನ್ನ ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಈ ಪುಸ್ತಕದ ವಿಶೇಷತೆ ಏನು, ಈ ಪುಸ್ತಕದ ಲಕ್ಷಣಗಳು ಏನು ಅನ್ನೋದನ್ನ ನಿಮ್ ಜೊತೆ ವಿವರವಾಗಿ ನಾನು ಮೊದಲು ಚರ್ಚೆ ಮಾಡ್ತೀನಿ. ಈಗ ನಿಮಗೆ ಗೊತ್ತಾಗಿದೆ ನಮ್ಮ ಆಕ್ಟಿವಿಟಿ ಬುಕ್ ಹೇಗಿರ್ಬೇಕು, ಈ ಆಕ್ಟಿವಿಟಿ ಬುಕ್ ಪರೀಕ್ಷಾ ದೃಷ್ಟಿಯಿಂದ ನಮ್ಮ ಮಕ್ಕಳಿಗೆ ಕಲಿಕೆ ಆಗೋ ಹಾಗೆ ಇರಬೇಕು. ಸೊ ಅಂತ ಚಟುವಟಿಕೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಈ ಪುಸ್ತಕದಲ್ಲಿ ನಿಮಗೆ ಟೋಟಲ್ 9 ಚಟುವಟಿಕೆಗಳು ಸಿಗ್ತವೆ, ಆದ್ರೆ ನೀವು ಮಾಡಿಸ್ಬೇಕಾಗಿರೋದು ಕೇವಲ 8 ಚಟುವಟಿಕೆಗಳು. ಯಾಕೆ ನಾನು 9 ಚಟುವಟಿಕೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ, ಕೆಲವು ಶಿಕ್ಷಕರಿಗೆ ಕೆಲವೊಂದು ಪಾಠಗಳಲ್ಲಿ ಮಾತ್ರನೇ ಆಸಕ್ತಿ ಇರುತ್ತೆ, ಇನ್ನು ಕೆಲವೊಂದು ಪಾಠಗಳು ಕಾರಣಾಂತರಗಳಿಂದ ಅವರಿಗೆ ಕನ್ವೀನಿಯಂಟ್ ಅನಿಸೋದಿಲ್ಲ. ಅಂತ ಸಂದರ್ಭದಲ್ಲಿ ಅವರು ತಮಗೆ ಇಷ್ಟ ಆಗಿರುವಂತಹ ಯಾವುದೇ 8 ಚಟುವಟಿಕೆಗಳನ್ನ ಆ ಪುಸ್ತಕದಿಂದ ಆಯ್ಕೆ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ಮಾಡಿಸ್ಬಹುದು ಅನ್ನೋದ್ರಲ್ಲಿ ಏನ್ ವಿಶೇಷತೆ ಇದೆ ಅಂದ್ರೆ, ಟೀಚರು
ಅವರಿಗೆ ಆಕ್ಟಿವಿಟೀಸ್ ಅನ್ನ ಆಕ್ಟಿವಿಟಿ ಬುಕ್ ಅಲ್ಲಿ ಇರೋ ಹಾಗೆ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಟ್ರೆ ಸಾಕು, ಮಕ್ಕಳು ಅದನ್ನ ಆ ಪುಸ್ತಕದಲ್ಲೇ ಮಾಡ್ಕೊಂಡ್ಬರ್ತಾರೆ. ಈ ಪುಸ್ತಕದ ಇನ್ನೊಂದು ಲಾಭ ಏನು ಅಂತ ಹೇಳಿದ್ರೆ, ಒಂದು ಆಕ್ಟಿವಿಟಿಯನ್ನ 4 ಹಾಳೆನಲ್ಲಿ A4 ಸೈಜ್ ಅಲ್ಲಿ ಮಕ್ಕಳು ಬರೆದು ಅದಕ್ಕೊಂದು ಕವರ್ ಪೇಜ್ ಬರ್ಕೊಂಡ್ ಬರ್ಬೇಕು, ಇನ್ನೊಂದು ಆಕ್ಟಿವಿಟಿಯನ್ನ ಮಾಡಿದಾಗ ಪುನಃ ಅದಕ್ಕೊಂದು ಕವರ್ ಪೇಜ್ ಬರ್ಕೊಂಡ್ ಬರ್ಬೇಕು, ಹೀಗೆ ಅನೇಕ ಕವರ್ ಪೇಜ್ ಗಳನ್ನ ಬರೆಯ ಬದಲು ಈ ಪುಸ್ತಕ ಒಂದೇ ಪುಸ್ತಕದಲ್ಲಿ ಎಲ್ಲಾ ಆಕ್ಟಿವಿಟೀಸ್ ಬರೋದ್ರಿಂದ ಎವ್ರಿ ಟೈಮ್ ಕವರ್ ಪೇಜ್ ಗೆ ಹೆಸರು ಬರಿ, ಸ್ಕೂಲ್ ಹೆಸರು ಬರಿ, ಟೀಚರ್ ಹೆಸರು ಬರಿ, ಎಲ್ಲಾ ಡೀಟೇಲ್ಸ್ ಅನ್ನ ಮಕ್ಕಳು ಬರೆಯೋದು ತಪ್ಪುತ್ತೆ. ಜೊತೆಗೆ ಒಂದು ಮಗು ಒಂದೇ ಆಕ್ಟಿವಿಟಿ ಮಾಡಿರ್ತಾನೆ, ಎರಡನೇ ಆಕ್ಟಿವಿಟಿ ಮಾಡ್ಬೇಕಾದ್ರೆ ಅವ್ನು ಊರಲ್ಲಿ ಇರೋದಿಲ್ಲ ಅಥವಾ ಆಬ್ಸೆಂಟ್ ಇರ್ತಾನೆ, ಮೂರನೇ ಆಕ್ಟಿವಿಟೀಸ್ ಬಂದಾಗ ಅವನು ಮೂರನೇ ಆಕ್ಟಿವಿಟೀಸ್ ಅನ್ನ ಮಾಡ್ಬೇಕಾದ್ರೆ ಆ ಆಕ್ಟಿವಿಟಿಗೆ ಆಕ್ಟಿವಿಟಿ ನಂಬರ್ 2 ಅಂತ ನೇಮ್ ಬರೆದು ಕೊಟ್ಬಿಡ್ತಾನೆ. ಕಂಪ್ಲೀಟ್ ಆಗಿ ಟೀಚರ್ಗೂ ಕನ್ಫ್ಯೂಸ್, ಮಕ್ಕಳಿಗೂ ಕನ್ಫ್ಯೂಸ್. ಇಲ್ಲಿ ಹೀಗಾಗೋದಿಲ್ಲ ಸ್ನೇಹಿತರೆ, ಯಾಕೆ ಅಂದ್ರೆ ಆಕ್ಟಿವಿಟಿ 1 ಆಕ್ಟಿವಿಟಿ 2 ಅಂತ ಸೀರಿಯಲ್ ಆಗಿ ಬರೋದ್ರಿಂದ ಅವನು ಯಾವ ಟೈಮ್ ಅಲ್ಲಿ ಸ್ಕೂಲ್ ಅಲ್ಲಿ ಪ್ರೆಸೆಂಟ್ ಇರ್ತಾನೋ ಅವತ್ತಿನ ಆಕ್ಟಿವಿಟಿಯನ್ನ ಮಾಡ್ತಾನೆ, ಹಿಂದಿನ ಆಕ್ಟಿವಿಟಿ ಹಾಗೆ ಇರುತ್ತೆ, ಅದನ್ನ ಎನಿ ಟೈಮ್ ಅಲ್ಲಿ ಅವನು ಮಾಡ್ಕೋಬಹುದು. ಇದೊಂದು. ಇದರ ಜೊತೆಗೆ ಇದು ಪುಸ್ತಕ ನೋಡೋದಿಕ್ಕೆ ತುಂಬಾನೇ ಅಟ್ರಾಕ್ಟಿವ್ ಆಗಿದೆ, ಒಂದು ಬ್ಯೂಟಿಫುಲ್ ಕವರ್ ಪೇಜ್ ಇದೆ. ಜೊತೆಗೆ ಎರಡನೇ ಪೇಜ್ ಅಲ್ಲಿ ಇಂಡೆಕ್ಸ್ ಇದೆ, ಇಂಡೆಕ್ಸ್ ಅಲ್ಲಿ ಪೇಜ್ ನಂಬರ್ ಹಾಕೋಬಹುದು ಮಕ್ಕಳು, ಎಲ್ಲಾ ಆಕ್ಟಿವಿಟಿಗಳ ನೇಮ್ ಇದೆ, ಪೂರ್ತಿಯಾಗಿ ಡಿಸಿಪ್ಲಿನ್ ಆಗಿ ಡಿಸೈನ್ ಆಗಿದೆ. ಸೊ ಮೂರನೇ ಪುಟದಿಂದ ಆಕ್ಟಿವಿಟಿ 1 by 1 1 by 1. ಓಕೆ, ಕೆಲವೊಂದು ಆಕ್ಟಿವಿಟೀಸ್ ಹೇಗಿದಾವೆ ಅಂದ್ರೆ, ಥೆರೋಟಿಕಲ್ ಆಕ್ಟಿವಿಟಿ ಈಸ್ ಕನೆಕ್ಟೆಡ್ ಟು ಪ್ರಾಕ್ಟಿಕಲ್ ಆಕ್ಟಿವಿಟಿ. ಥೆರೋಟಿಕಲ್ ಆಕ್ಟಿವಿಟಿ ಅಂದ್ರೆ ಏನು, ನಾವು ಪೇಜ್ ಅಲ್ಲೇ ಲೆಕ್ಕ ಮಾಡಬೇಕಾದ್ರೇನೆ ಆಕ್ಟಿವಿಟಿಯನ್ನ ಇಮ್ಯಾಜಿನ್ ಮಾಡೋದು ಅಥವಾ ಲೆಕ್ಕ ಮಾಡೋದನ್ನೇ ಒಂದು ಆಕ್ಟಿವಿಟಿ ತರ ಮಾಡೋದನ್ನ ನಾವು ಥೆರೋಟಿಕಲ್ ಆಕ್ಟಿವಿಟಿ ಅಂತ ಹೇಳ್ತೀವಿ. ಬಟ್ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳಿದ್ರೆ ಫಿಸಿಕಲಿ ಅದನ್ನ ಮಾಡಿ ನೋಡ್ತಾರೆ. ಈಗ ಉದಾಹರಣೆಗೆ ನಾನು ಮೊದಲನೇ ಆಕ್ಟಿವಿಟಿಯನ್ನ ಸಮಾಂತರ ಶ್ರೇಣಿ ಪಾಠದಿಂದ ತಗೊಂಡಿದ್ದೀನಿ. ಅಲ್ಲಿ ಮಗು ಒಂದು ಸಮಾಂತರ ಶ್ರೇಣಿಯನ್ನ ರಚನೆ ಮಾಡಬೇಕು. ಸಮಾಂತರ ಶ್ರೇಣಿಯನ್ನ ರಚನೆ ಮಾಡೋದಿಕ್ಕೆ ಅವನಿಗೆ ನಾನು ಒಂದು ಪಿಕ್ಚರ್ ಅನ್ನ ಕೊಟ್ಟಿದ್ದೀನಿ, ಆ ಪಿಕ್ಚರ್ ಅನ್ನ ಪ್ರಾಕ್ಟಿಕಲ್ ಕೂಡ ನಾವು ಮಾಡಬಹುದು. ಹೇಗೆ ಅಂತ ನೋಡಿ. ಸೊ ಪೇಪರ್ ಕಪ್ಸ್, ಒಂದು ಹಾಳೆಗೆ ಈ ರೀತಿ ಪೇಪರ್ ಕಪ್ಸ್ ಅನ್ನ ಅಂಟಿಸಿದೀನಿ. ನೀವು ಈ ಬಟ್ಲ್ಗಳನ್ನ ತುಂಬಿಸೋದಕ್ಕೆ ಕಾಳುಗಳನ್ನ ತಗೋಬಹುದು, ಬೀನ್ಸ್ ತಗೋಬಹುದು, ಅಥವಾ ಬಣ್ಣ ಬಣ್ಣದ ಗೋಲಿಗಳನ್ನ ತಗೋಬಹುದು, ಇನ್ಯಾವುದೇ ಒಂದು ವಸ್ತುವನ್ನ ನೀವು ತಗೊಂಡು ಈ ಬಟ್ಲ್ಗಳನ್ನ ತುಂಬಬಹುದು. ಈ ಬಟ್ಟಲುಗಳನ್ನ ತುಂಬೋದಕ್ಕೆ ಒಂದು ನಿಯಮವಿದೆ, ಪ್ರತಿಯೊಂದು ಬಟ್ಲು ಒಂದೊಂದು ಸ್ಥಾನವನ್ನ ರೆಪ್ರೆಸೆಂಟ್ ಮಾಡುತ್ತೆ. ಉದಾಹರಣೆಗೆ ಮೊದಲನೆಯ ಬಟ್ಲು ಎ ರಿಪ್ರೆಸೆಂಟ್ ಮಾಡುತ್ತೆ, A+D, A+2D, --, ಇಲ್ಲಿ ಗ್ಯಾಪ್ ಯಾಕಿದೆ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿವರೆಗೂ ಅನೇಕ ಪದಗಳು ಇದಾವೆ ಅಂತ ಅವನು ಇಮ್ಯಾಜಿನ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಯಾವ್ದೋ ಒಂದು ಪದ ಕೊಡ್ತಾರೆ ಡೈರೆಕ್ಟ್ ಆಗಿ, ಅದನ್ನ ನಾವಿಲ್ಲಿ ಬರ್ಕೋತೀವಿ. ಉದಾಹರಣೆಗೆ A7 ಅಂತ ಕೊಟ್ಟಾಗ ಇದು A7 ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಕೊನೆಯ ಪದ ನಿಮ್ಗೆಲ್ರಿಗೂ ಗೊತ್ತು, AN A+N-1 × D, ಎನ್ನನೇ ಪದವನ್ನ ಕೊನೆಯ ಬಟ್ಲು ರಿಪ್ರೆಸೆಂಟ್ ಮಾಡುತ್ತೆ. ಇದರಲ್ಲಿ ಹುಣಸೆ ಬೀಜ ಹಾಕ್ತಾರೋ ಅಥವಾ ರಾಜ್ಮಾ ಹಾಕ್ತಾರೋ, ಕಡಲೆಕಾಳು ಹಾಕ್ತಾರೋ, ಕಡಲೆ ಬೀಜ ಹಾಕ್ತಾರೋ, ಹಾಕ್ಬಿಟ್ಟು ಈ ಸಮಾಂತರ ಶ್ರೇಣಿಯನ್ನ ಅವರು ರಚನೆ ಮಾಡ್ತಾರೆ. ಇದೊಂದು ತುಂಬಾ ಇಂಟ್ರೆಸ್ಟಿಂಗ್ ಆಕ್ಟಿವಿಟಿ. ಈ ಫಿಸಿಕಲ್ ಆಕ್ಟಿವಿಟಿಯ ಚಿತ್ರ ಆಕ್ಟಿವಿಟಿ ಬುಕ್ ಅಲ್ಲಿ ನಿಮ್ಗೆ ರೆಡಿ ಸಿಗುತ್ತೆ ಸ್ನೇಹಿತರೆ. ಸೊ ಇದನ್ನ ಬಿಟ್ರೆ ಇನ್ನೊಂದು ಆಕ್ಟಿವಿಟಿ ಪ್ರೊಬಬಿಲಿಟಿ ತಗೊಳ್ಳಿ. ಉದಾಹರಣೆಗೆ ಸಂಭವನೀಯತೆ, ಸಂಭವನೀಯತೆಯಲ್ಲಿ ಎರಡು ದಾಳಗಳ ಆಕ್ಟಿವಿಟಿಯನ್ನ ನಾನು ಕೊಟ್ಟಿದ್ದೀನಿ. ಈ ದಾಳಗಳನ್ನ ಹಾಕ್ಬೇಕಾದಾಗ ಮಗುನ ಕೈನಲ್ಲಿ ದಾಳ ಇದ್ರೆ ರಿಯಲಿ ಅವನು ಎಂಜಾಯ್ ಮಾಡ್ತಾನೆ. ಅದನ್ನ ಮಾಡೋದಕ್ಕೋಸ್ಕರ ಒಂದು ರಬ್ಬರ್ ತಗೊಳ್ಳಿ, 2 ರೂಪಾಯಿಗೆಲ್ಲ ಸಿಗುತ್ತೆ ಈ ತರದೊಂದು ಪುಟಾಣಿ ರಬ್ಬರ್ ತಗೊಂಡು, ರಬ್ಬರ್ಗೆ ನೀಟಾಗಿ ಈ ತರ ನೇಲ್ ಪಾಲಿಶ್ ಹಾಕ್ಬಿಡಿ. ರೆಡ್ ಕಲರ್ ನೇಲ್ ಪಾಲಿಶ್ ಹಾಕಿದ್ರೆ ಇದು ಪೂರ್ತಿ ಒಣಗೋಗುತ್ತೆ. ಸೊ ಒಣಗೋದ್ಮೇಲೆ ವೈಟ್ನರ್ ತಗೊಂಡು ಈ ರೀತಿಯಾಗಿ ಇದ್ರ ಮೇಲೆ ಡಾಟ್ ಗಳನ್ನ ಮಕ್ಕಳ ಹತ್ರನೇ ಇಡಿಸ್ಬೋದು. ಈಗ ನಿಮ್ಗೆ ಪರ್ಫೆಕ್ಟ್ ಆಗಿರುವಂತಹ ಡೈಸ್ ಅಥವಾ ದಾಳ ರೆಡಿ ಆಯ್ತು. ಇದನ್ನ ಈ ರೀತಿ ಅವನು ಉರುಳಿಸಿ ನೋಡಿ, ದಾಳವನ್ನ ಪ್ರಾಕ್ಟಿಕಲ್ ಆಗಿ ಲೆಕ್ಕ ಮಾಡಿ ಅಥವಾ ದಾಳದ ಜೊತೆ ಫಿಸಿಕಲ್ ಎಕ್ಸ್ಪೀರಿಯನ್ಸ್ ತಗೊಂಡು ನಂತರ ಲೆಕ್ಕಗಳನ್ನ ಮಾಡಬಹುದು. ಇದು ಒಂದು ನನ್ನ ಆಕ್ಟಿವಿಟಿ ಪುಸ್ತಕದ ವಿಶೇಷತೆ. ಇದು ಪ್ಯೂರ್ಲಿ ಎಕ್ಸಾಮ್ ಬೇಸ್ಡ್. ಆಕ್ಟಿವಿಟಿ ನಂಬರ್ 2 ಅಲ್ಲಿ ನೀವು ನೋಡಬಹುದು ಅನುಪಾತಗಳನ್ನ ಬರಿಬೇಕು, ಜೊತೆಗೆ ಆ ಲೆಕ್ಕದಲ್ಲಿ ಕೇಳಿರುವಂತಹ ವಿಷಯವನ್ನ ವಿದ್ಯಾರ್ಥಿ ಸಾಧಿಸಬೇಕು. ಇದು ಸ್ವಲ್ಪ ಉದ್ದಕ್ಕಿದೆ, TDS ಇದೆ, ಸ್ವಲ್ಪ ಥಿಯರಿ ಪಾರ್ಟ್ ಜಾಸ್ತಿ ಇದೆ.
ಅದರಲ್ಲಿ ನಾನು ಮಾಡಿರುವಂತದ್ದು ಏನು ಅಂತ ಹೇಳಿದ್ರೆ, ಅವನಿಗೆ ಕಾರಣಗಳ ಜಾಗವನ್ನ ಖಾಲಿ ಬಿಟ್ಟಿದ್ದೀನಿ. ಮಗು ಕೇವಲ ಕಾರಣಗಳನ್ನ ತುಂಬಬೇಕು, ಆದ್ರೆ ಪೂರ್ತಿ ಚಟುವಟಿಕೆಯ ಉದ್ದೇಶ ಅಲ್ಲಿ ಈಡೇರುತ್ತೆ. ಹೇಗೆ ಅಂದ್ರೆ, ಎಲ್ಲಿವರೆಗೂ ಅವನಿಗೆ ಕಾರಣವನ್ನ ಕೊಡಕ್ ಬರಲ್ಲೋ ಅಲ್ಲಿವರೆಗೂ ಅವನಿಗೆ ಹೇಳಿಕೆಯನ್ನ ಬರೆಯೋಕ್ ಬರಲ್ಲ. ಹೇಳಿಕೆ ಬರೆದ ಮೇಲೆ ಥಿಯರಮ್ ಅಥವಾ ಪ್ರೂಫ್ ಕಂಪ್ಲೀಟ್ ಆಗುತ್ತೆ. ಇದನ್ನ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ಇದ್ರ ಮೇಲೆ ಪ್ರತಿ ವರ್ಷ ಪ್ರಶ್ನೆ ಬರುತ್ತೆ ಸ್ನೇಹಿತರೆ, ಈ ವರ್ಷ ಕೂಡ ಪ್ರಶ್ನೆ ಗ್ಯಾರಂಟಿ ಬರುತ್ತೆ. ಅದಕ್ಕೋಸ್ಕರ ಆ ಪ್ರಶ್ನೆಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮುಂದಿನ ವಿಶೇಷತೆ ಏನು ಅಂದ್ರೆ, ಮಾನಕಗಳು. ನೀವು ಅಂಕಗಳನ್ನ ಕೊಡೋದಕ್ಕೆ ರೂಬ್ರಿಕ್ಸ್ ಅನ್ನ ಅದರಲ್ಲೇ ಬರೆದಿದ್ದೀನಿ. ನೀವು ಇನ್ನೊಂದು ಪುಸ್ತಕವನ್ನ ಇಟ್ಟು ಅದರಲ್ಲಿ ರೂಬ್ರಿಕ್ಸ್ಗಳನ್ನ ಅಥವಾ ಮಾನಕಗಳನ್ನ ಬರೆಯುವಂತಹ ಅವಶ್ಯಕತೆ ಇಲ್ಲ. ಅದರಲ್ಲೇ ನೀವು ನೇರವಾಗಿ ಅಂಕಗಳನ್ನ ಹಾಕ್ಬಿಟ್ಟು ಸೈನ್ ಮಾಡ್ಬಿಟ್ರಿ ಅಂದ್ರೆ ನಿಮಗೂ ಕೂಡ ಒಂದು ಸಮಾಧಾನ ಆಗುತ್ತೆ. ನನ್ನ ಆಕ್ಟಿವಿಟಿ ನಾನು ಸೈನ್ ಮಾಡಿ ಸರ್ಟಿಫೈ ಮಾಡಿದೀನಿ, ಆಕ್ಟಿವಿಟಿ ಕಂಪ್ಲೀಟ್ ಆಗಿದೆ ಅಂತ. ಸೊ ಈ ವ್ಯವಸ್ಥೆನು ಕೂಡ ಚಟುವಟಿಕೆ. ಇನ್ನು ಮುಂದಿನ ಲಕ್ಷಣ ಅಂತ ಹೇಳಿದ್ರೆ, ಆ ಚಟುವಟಿಕೆಗೆ ಲೆಕ್ಕ ಮಾಡೋದಕ್ಕೆ ಅಲ್ಲೇ ಪ್ರಿಸ್ಕ್ರೈಬ್ಡ್ ಏರಿಯಾದಲ್ಲೇ ಜಾಗವನ್ನ ಬಿಡಲಾಗಿದೆ. ಹೀಗ್ ಜಾಗ ಬಿಡೋದ್ರಿಂದ ಮಗುಗೆ ಎಷ್ಟು ಲೆಕ್ಕದ ಉದ್ದ ಇದೆ, ನಾನು ಎಷ್ಟರಲ್ಲಿ ಲೆಕ್ಕವನ್ನ ಮುಗಿಸ್ಬೇಕು, ಮತ್ತೆ ತುಂಬಾ ತುಂಬಾನೇ ಕ್ಲಾರಿಟಿ ಸಿಗುತ್ತೆ ಅವನಿಗೆ. ಕ್ಲಾರಿಟಿ ಸಿಕ್ಕಾಗ, ಸ್ಪಷ್ಟತೆ ಇದ್ದಾಗ ಅವನು ಕರೆಕ್ಟ್ ಆಗಿ ಲೆಕ್ಕ ಮಾಡ್ತಾನೆ. ನಾನು ನೋಡಿದೀನಿ ಶಿಕ್ಷಕರು ಪ್ರೊಬಬಿಲಿಟಿ ಅಥವಾ ಸಂಭವನೀಯತೆ ಮೇಲೆ ದಾಳಗಳನ್ನು ಉರುಳಿಸುವ 4 ಲೆಕ್ಕ ಮಾಡ್ಕೊಂಡ್ ಬರ್ರಿ ಆಕ್ಟಿವಿಟೀಸ್ಗೆ, ಅಥವಾ ಮಾಡಿ ತೋರಿಸಿ ಬೋರ್ಡ್ ಮೇಲೆ ಅಂತ ಕೊಟ್ಟಾಗ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇರುತ್ತೆ. ಬಟ್ ಸ್ಪಷ್ಟವಾಗಿ ಲೆಕ್ಕ ಹೇಳಿ, ಲೆಕ್ಕವನ್ನ ಚರ್ಚೆ ಮಾಡಿ, ಈ ಲೆಕ್ಕವನ್ನ ಹೀಗೆ ಮಾಡಬೇಕು ಅಂತ ಒಂದು ಯೂನಿಫಾರ್ಮ್ ಪ್ಯಾಟರ್ನ್ ಅನ್ನ ಮಾಡಿದಾಗ ಮಕ್ಕಳಿಗೆ ಕಲಿಕೆ ತುಂಬಾ ಸುಲಭ ಆಗುತ್ತೆ ಸ್ನೇಹಿತರೆ. ಅದನ್ನ ಗಮನದಲ್ಲಿ ಇಟ್ಟುಕೊಂಡು ಪ್ರತಿ ಲೆಕ್ಕಕ್ಕೂ ನಾನು ಬೇಕಾಗಿರುವಂತಹ ಜಾಗ, ಮುಖ್ಯವಾಗಿ ಅವನು ಕಲಿಬೇಕಾಗಿರುವಂತಹ ಏರಿಯಾನ್ ಮಾತ್ರ ಗ್ಯಾಪ್ ಬಿಟ್ಟು ಲೆಕ್ಕವನ್ನ ಡಿಸೈನ್. ಕೆಲವು ಸಂದರ್ಭದಲ್ಲಿ ಫಿಸಿಕಲ್ ಆಕ್ಟಿವಿಟಿ ಜೊತೆಗೆ ಪ್ರಾಕ್ಟಿಕಲ್ ಆಕ್ಟಿವಿಟಿ ಜೊತೆಗೆ ಅಲ್ಲೇ ಅವನು ಆಕ್ಟಿವಿಟಿ ಮಾಡ್ತಾನೆ ಲೆಕ್ಕ ಮಾಡುವಂತಹ ಸಂದರ್ಭನೂ ಇರುತ್ತೆ. ಈಗ ಉದಾಹರಣೆ, ಸರಳ ರೇಖಾಗತ ರೇಖೆಗಳು. ಸರಳ ರೇಖಾಗತ ರೇಖೆಗಳನ್ನ ಮಾಡೋದಕ್ಕೆ ಚುಕ್ಕೆಗಳನ್ನ ಇಟ್ಟು ಚುಕ್ಕೆಗಳು ಅದೇ ಲೈನ್ ಮೇಲೆ ಬೀಳ್ತವೆ ಅನ್ನೋದನ್ನ ತೋರ್ಸೋದಕ್ಕೆ ಅವನ್ ಒಂದ್ ಲೈನ್ ಹಾಕ್ಬೇಕು. ಇದನ್ನ ಮಾಡೋದಕ್ಕೆ ಅವನಿಗೆ ಅದೇ ಪೇಜ್ ಅಲ್ಲೇ ಜಾಗವನ್ನ ಪ್ರೊವೈಡ್ ಮಾಡಲಾಗಿದೆ. ಅವನು ಅದರಲ್ಲೇ ಸರಳ ರೇಖಾಗತ ಯಾವುದು, ಸರಳ ರೇಖಾಗತವಲ್ಲದ ರೇಖೆ ಯಾವುದು ಅನ್ನೋದನ್ನ ಅಲ್ಲೇ ಮಾರ್ಕ್ ಮಾಡಿಕೊಂಡು ಮುಂದೆ ಅವನು ಲೆಕ್ಕ ಮಾಡೋದಕ್ಕೆ ಪ್ರೊಸೀಡ್ ಆಗ್ಬೋದು. ಈ ವ್ಯವಸ್ಥೆನು ಕೂಡ ನನ್ನ ಆಕ್ಟಿವಿಟಿ ಬುಕ್ ಅಲ್ಲಿ ಇದೆ ಸ್ನೇಹಿತರೆ. ಇದು ಮೊದಲನೆಯ ಪುಟದಲ್ಲಿ ಅವನಿಗೆ ಅವನು ಮಾಡ್ತಾ ಇರುವಂತಹ ಆಕ್ಟಿವಿಟಿ ಯಾವುದು, ಆ ಆಕ್ಟಿವಿಟಿಯನ್ನ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಾನುಗಳು, ಜೊತೆಗೆ ಮೇಲ್ನೋಟಕ್ಕೆ ಆಕ್ಟಿವಿಟಿಯಲ್ಲಿ ಏನ್ ಕಾಣಿಸ್ತಾ ಇದೆ ಅನ್ನೋದು ಮೇನ್ ಪಾಯಿಂಟ್ಸ್ ಅಂದ್ರೆ ಪಕ್ಷಿ ನೋಟ ಬ್ರೀಫ್ ಆಗಿ ಬರೆಯುವಂಥದ್ದು. ಆಮೇಲೆ ವಿಧಾನ ಅಂದ್ರೆ ಸ್ಟೆಪ್ಸ್ ಅನ್ನ ಒಂದು 4 ಸ್ಟೆಪ್ಸ್ ಅಲ್ಲಿ ಮೆನ್ಷನ್ ಮಾಡಿ ತೋರಿಸುವಂಥದ್ದು, ಜೊತೆಗೆ ಆಬ್ಸರ್ವೇಷನ್. ಈ ಲೆಕ್ಕವನ್ನ ಮಾಡಬೇಕಾದ್ರೆ ಅವನು ಮೇನ್ ಏನನ್ನ ನೋಡ್ಕೋಬೇಕು, ಏನನ್ನ ಕಲಿಬೇಕು ಅನ್ನೋದಕ್ಕೆ ಆಬ್ಸರ್ವೇಷನ್, ಇದೆಲ್ಲ ಮಾಡಿದ್ಮೇಲೆ ಅವನು ಏನ್ ಕಲ್ತ ಅನ್ನೋದಕ್ಕೆ ಕನ್ಕ್ಲೂಷನ್. ಈ ಎಲ್ಲಾ ಸ್ಟೆಪ್ಸ್ಗಳು ಕೂಡ ವಿವರವಾಗಿ ಅದರಲ್ಲಿ ಇದಾವೆ. ಮಗು ಒಂದ್ಸಲಿ ಮಾಡೋದನ್ನ ಕಲ್ತ ಅಂದ್ರೆ ಅವನು ಎಷ್ಟು ಪರ್ಫೆಕ್ಟ್ ಆಗ್ತಾನೆ ಅಂದ್ರೆ ಆ ಲೆಕ್ಕವನ್ನ ಇನ್ಯಾವತ್ತೂ ಅವನು ಮರೆಯೋದಿಲ್ಲ. ಅಷ್ಟು ಪರ್ಫೆಕ್ಟ್ ಆಗಿ ಮಾಡುವಂತಹ ವ್ಯವಸ್ಥೆ ಈ ಮೈ ಆಕ್ಟಿವಿಟಿ ಬುಕ್, ನನ್ನ ಚಟುವಟಿಕೆ ಪುಸ್ತಕದಲ್ಲಿ ಇದೆ ಸ್ನೇಹಿತರೆ. ಈ ಪುಸ್ತಕವನ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಎರಡನೆಯ ಕೆಲಸ. ಡೌನ್ಲೋಡ್ ಮಾಡ್ಕೊಳ್ಳೋದಿಕ್ಕೆ ನಾನು ನಿಮ್ಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಜಸ್ಟ್ ನೀವು ಗೂಗಲ್ಗೆ ಹೋಗಿ ಅಲ್ಲಿಂದ ಮಾಡ್ಕೋಬಹುದು. ಬೇಡ ಅಂತ ಹೇಳಿದ್ರೆ, ನಮ್ಗೆ ಗೂಗಲ್ ಅಲ್ಲಿ ಹೋಗಿ ಮಾಡೋದು ಬೇಡ ಅಂತ ನೀವು ಅನ್ಕೊಂಡ್ರೆ, ಇಲ್ಲಿ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇದೆ ಸ್ನೇಹಿತರೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು PDF ಅನ್ನ ಆರಾಮಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಸೊ ಡೌನ್ಲೋಡ್ ಮಾಡಿಕೊಂಡು ಕಲರ್ ಪ್ರಿಂಟ್ ತಗೊಂಡ್ರಿ ಅಂದ್ರೆ ಇನ್ನೂ ಬ್ಯೂಟಿಫುಲ್ ಆಗಿರುತ್ತೆ. ಇದರಲ್ಲಿ 1-2 ಪೇಜ್ ಮಾತ್ರ ಕಲರ್ ಇದೆ, ಮಿಕ್ಕಿದ್ದೆಲ್ಲ ನೀವು ಬ್ಲ್ಯಾಕ್ ಅಂಡ್ ವೈಟ್ ತಗೋಬಹುದು. 2 ಪೇಜಿಗೆ ಒಂದು 5-10 ರೂಪಾಯಿ ಕಾಸ್ಟ್ ಆಗುತ್ತೆ. ಬಟ್ ಒಂದು ಸುಂದರವಾದಂತಹ ಪುಸ್ತಕವನ್ನ ಬರೆದಿರುವಂತಹ, ಕಲ್ತಿರುವಂತಹ, ಕೆಲಸ ಮಾಡಿರುವಂತಹ ಒಂದು ಅದ್ಭುತವಾದಂತಹ ಅನುಭವ ನಿಮ್ಮ ವಿದ್ಯಾರ್ಥಿಗಳಿಗೆ ಖಂಡಿತ ಆಗುತ್ತೆ. ಸ್ನೇಹಿತರೆ, ಈ ವಿಡಿಯೋನ ಡೌನ್ಲೋಡ್ ಮಾಡ್ಕೊಳ್ಳೋದಿಕ್ಕೆ ನೀವು ಎಂದಿನಂತೆ ಗೂಗಲ್ ಸರ್ಚ್ ಅಲ್ಲಿ www.learnlikeachild1.blogspot.com ಅಂತ ಹೊಡಿಬೇಕು. ಇಲ್ಲಿ ನಿಮಗೆ ಭಾರತಿ ಮಣೂರ್ ಅನ್ನುವಂಥ ಬ್ಲಾಗ್ ಸ್ಪಾಟ್ ಒಂದು ಓಪನ್ ಆಗುತ್ತೆ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ನನ್ನ ವೆಬ್ಸೈಟ್ ಅಥವಾ ಬ್ಲಾಗ್ ಸ್ಪಾಟಿಗೆ ಹೋಗ್ತೀರಾ. ಅಲ್ಲಿ ನಿಮಗೆ
ನನ್ನ ಚಟುವಟಿಕೆ ಪುಸ್ತಕ ಮೈ ಆಕ್ಟಿವಿಟಿ ಬುಕ್ ಫಾರ್ ಮ್ಯಾಥ್ 10th ಕ್ಲಾಸ್ 2019 and 20 ಇನ್ ಡೌನ್ಲೋಡೇಬಲ್ ಫಾರ್ಮ್ ಅಂತ ಇದೆ. ಕೆಳಗಡೆ ನೀವು ಸುಮ್ಮನೆ ನೋಡೋದಕ್ಕೆ ನಿಮಗೆ ಇಲ್ಲಿ PDF ಫಾರ್ಮಲ್ಲಿ ಕಾಣಿಸ್ತಾ ಇದೆ. ಮೇಲೆ ಇಲ್ಲಿ ಪಿಂಕ್ ಕಲರ್ ಸರ್ಕಲ್ ಇದೆ. ಸೊ ನೀವು ನೋಡೋದಕ್ಕೆ ಇದನ್ನು ಉಪಯೋಗಿಸ್ಕೋಬಹುದು, ವರ್ಕ್ ಬುಕ್ಕನ್ನು ನೋಡೋದಕ್ಕೆ, ಆ್ಯಕ್ಟಿವಿಟಿ ಬುಕ್ಕನ್ನು. ಇಲ್ಲಿ ಪಿಂಕ್ ಕಲರ್ ಸರ್ಕಲಲ್ಲಿ ಡೌನ್ ಎರೋ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ನಿಮಗೆ ಡೌನ್ಲೋಡ್ ಆಗುತ್ತೆ. ಇವಾಗ ನಾನು ಡೌನ್ಲೋಡ್ ಮಾಡಿ ತೋರಿಸ್ತೀನಿ. ಸೊ PDF ಓಪನ್ ಆಗ್ತಾ ಇದೆ. ಈಗ ಇಲ್ಲಿ ನೀವು ನೋಡಿದ್ರೆ ಡೌನ್ ಎರೋ ಇದೆ. ಈ ಡೌನ್ ಎರೋ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂದರೆ ಎಸ್, ನೀವು ನೋಡ್ಬೋದು ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಡೌನ್ಲೋಡ್ ಆಗೋದಕ್ಕೆ ಸ್ವಲ್ಪ ಒಂದು 30-40 ಸೆಕೆಂಡ್ ತಗೊಳ್ಳುತ್ತೆ. ಪೇಷಂಟ್ ಆಗಿ ಕಾಯಬೇಕು. ಈ ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸ್ನೇಹಿತರೆ. ಆದೇಶ ರೂಪದಲ್ಲಿ ಸದ್ಯದಲ್ಲೇ ಬಂದು ನಿಮ್ ಕೈ ಸೇರುತ್ತೆ. ಅದಕ್ಕೂ ಮುಂಚೆ ನನಗೆ ಗೊತ್ತಾಗಿರುವಂತಹ ಮಾಹಿತಿಯನ್ನ ಕೇವಲ ಹೈಲೈಟ್ ರೂಪದಲ್ಲಿ ನಿಮಗೆ ನಾನು ಹೇಳ್ತೀನಿ ಸ್ನೇಹಿತರೆ. ಇದ್ರ ಬಗ್ಗೆ ನಾವು ಡೀಪ್ ಆಗಿ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಸೊ ಮೇನ್ ಬದಲಾವಣೆ ಏನು ಅಂತ ಹೇಳಿದ್ರೆ, ಮೊದಲು MCQs ಅಥವಾ ಒಂದು ಅಂಕದ ಪ್ರಶ್ನೆಗಳು ಒಂದೊಂದು ವಿಷಯದಲ್ಲಿ ಒಂದೊಂದು ರೀತಿ ಇತ್ತು. ಗಣಿತಕ್ಕೆ ಅತ್ಯಂತ ಕಡಿಮೆ MCQs ಇತ್ತು, ಕೇವಲ 8 MCQs. ಸೊ ಈಗ ಏನಾಗಿದೆ ಅಂದ್ರೆ 16 ಅಂಕಗಳಿಗೆ ಎಲ್ಲಾ ಸಬ್ಜೆಕ್ಟ್ ಅಲ್ಲೂ ಯೂನಿಫಾರ್ಮ್ ಆಗಿ ಒಂದು ಅಂಕದ ಪ್ರಶ್ನೆಗಳು ಅಥವಾ MCQs ಇರ್ತವೆ ಅನ್ನುವಂತಹ ಮಾಹಿತಿ ಇದೀಗ ನಮ್ಗೆ ಸಿಕ್ಕಿದೆ. ಜೊತೆಗೆ 2 ಅಂಕದ ಪ್ರಶ್ನೆಗಳು ಮುಂಚೆ ನಮ್ಗೆ ಜಾಸ್ತಿ ಇರ್ತಿದ್ವು, ಈಗ ಅದನ್ನ ತೆಗೆದು ಕೇವಲ 8 2 ಅಂಕದ ಪ್ರಶ್ನೆಗಳು ಕೇವಲ 16 ಮಾರ್ಕ್ಸ್ಗೆ, ಅಂದ್ರೆ 20% of 80 ಮಾರ್ಕ್ಸ್, 80 ಅಂಕಗಳ 20%ನಷ್ಟು ಮಾತ್ರ 2 ಅಂಕದ ಪ್ರಶ್ನೆಗಳು ಈ ಮುಂದಿನ ಮುಂಬರುವ ಪರೀಕ್ಷೆಯ ಪಬ್ಲಿಕ್ ಪರೀಕ್ಷೆಯ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಇರ್ತವೆ ಸ್ನೇಹಿತರೆ. ಇದನ್ನ ಬಿಟ್ರೆ ಮಿಕ್ಕಿದ್ದೆಲ್ಲ 3 ಅಂಕದ ಪ್ರಶ್ನೆ 4 ಅಂಕದ ಪ್ರಶ್ನೆ ಇರ್ತಿತ್ತು ಹಳೆ ಕ್ವಶನ್ ಪೇಪರ್ ಅಲ್ಲಿ. ಆದ್ರೆ ಈಗ ಮುಂದ್ ಬರುವಂತ ಕ್ವಶನ್ ಪೇಪರ್ ಅಲ್ಲಿ 3 ಅಂಕ 4 ಅಂಕದ ಜೊತೆ ಗಮನ ಕೊಡಿ, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, 5 ಅಂಕದ ಪ್ರಶ್ನೆಗಳು ಕೂಡ ಅದರಲ್ಲಿ ಜಾಯಿನ್ ಆಗ್ತಾ ಇದ್ದಾವೆ. ಸೊ 5 ಅಂಕದ ಪ್ರಶ್ನೆಗಳಿಗೆ ಹೊಸ ರಿಸರ್ಚ್ ಮಾಡಬೇಕು, ಹೊಸ ಬ್ಲೂ ಪ್ರಿಂಟ್, ಹೊಸ ಕ್ವಶನ್ ಪೇಪರ್, ಎವ್ರಿಥಿಂಗ್ ಶುಡ್ ಬಿ ನ್ಯೂ. ಇದನ್ನ ನಾವು ಮುಂದಿನ ವಿಡಿಯೋದಲ್ಲಿ ಇನ್ನೂ ವಿಶೇಷವಾಗಿ ಚರ್ಚೆ ಮಾಡೋಣ. ಹೇಗೆ 5 ಅಂಕದ ಪ್ರಶ್ನೆಗಳನ್ನ ರಚನೆ ಮಾಡಬೇಕು, ಈ ಕ್ವಶನ್ ಪೇಪರ್ ಬ್ಲೂ ಪ್ರಿಂಟ್ ಹೇಗಿರುತ್ತೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಎಂದಿನಂತೆ ಅಂದ್ರೆ ಹೋದ ವರ್ಷದಂತೆ ಈ ವರ್ಷವೂ ಕೂಡ ಇಲಾಖೆಯಿಂದ ಬ್ಲೂ ಪ್ರಿಂಟ್ ಅನ್ನ ನಿರೀಕ್ಷೆ ಮಾಡಬೇಡಿ. ಕೇವಲ ನಿಮ್ಗೆ ಚಾಪ್ಟರ್ ವೈಸ್ ಬ್ರೇಕಪ್, ಅಂದ್ರೆ ಒಂದು ಘಟಕಕ್ಕೆ ಇಷ್ಟು ಅಂಕಗಳು ಅನ್ನೋದು ಮಾತ್ರನೇ ಸಿಗುತ್ತೆ ಸ್ನೇಹಿತರೆ, ಬ್ಲೂ ಪ್ರಿಂಟ್ ಸಿಗೋದಿಲ್ಲ. ಬಟ್ ತೊಂದರೆ ಇಲ್ಲ, ನಾವು ನಮ್ಮದೇ ಆದಂತ ಬ್ಲೂ ಪ್ರಿಂಟ್ ಅನ್ನ ಮಾಡ್ಕೊಳ್ಳೋಣ. ಹೋದ ವರ್ಷವೂ ಕೂಡ ನಾನು ಮಾಡಿರುವಂತ ಬ್ಲೂ ಪ್ರಿಂಟ್ ಸರಿ ಸುಮಾರು 80-85% ಅಂದ್ರೆ 100 ಅಂಕಗಳಿಗೆ ತಗೊಂಡ್ರೆ, ಇಲ್ಲಿ 80 ಅಂಕಗಳಿಗೆ 70-72 ಅಂಕಗಳ ರೇಂಜ್ ಅಲ್ಲಿ ನನ್ನ ಬ್ಲೂ ಪ್ರಿಂಟ್ ಇಲಾಖೆಯ ಕ್ವಶನ್ ಪೇಪರ್ ಜೊತೆ ಮ್ಯಾಚ್ ಆಗ್ತಿತ್ತು. ಸೊ ಇಷ್ಟು ನಿಖರತೆಯಿಂದ ನಾನು ಬ್ಲೂ ಪ್ರಿಂಟ್ ಹೋದ ವರ್ಷ ನಿಮಗೆ ಕೊಟ್ಟಿದ್ದೆ, ಈ ವರ್ಷನೂ ಅದಕ್ಕಿಂತ ಹೆಚ್ಚಿನ ನಿಖರತೆಯೊಂದಿಗೆ ನಾನು ಬ್ಲೂ ಪ್ರಿಂಟ್ ಅನ್ನ ಕೊಡುವ ಪ್ರಯತ್ನವನ್ನ ಮಾಡ್ತೀನಿ. ಸೊ ಸದ್ಯಕ್ಕಿಷ್ಟೇ, ಮುಂದಿನ ವಿಡಿಯೋದಲ್ಲಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಪ್ಡೇಟ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನಾನು ಚರ್ಚೆ ಮಾಡ್ತೀನಿ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ. ಅವರಿಗೂ ಕೂಡ ಈ ನನ್ನ ಚಟುವಟಿಕೆ ಪುಸ್ತಕ ಅಥವಾ ಮೈ ಆಕ್ಟಿವಿಟಿ ಬುಕ್ ಬಗ್ಗೆ ಹೇಳಿ ಅವರು ಕೂಡ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮಕ್ಕಳಿಗೆ ಈ ಮಾಹಿತಿಯನ್ನ ಶೇರ್ ಮಾಡಲಿ. ಯಾಕೆಂದ್ರೆ ನಾವೆಲ್ಲರೂ SSLC 2019 ಮತ್ತು 2020 ಸಾಲಿಗೆ 100% ರಿಸಲ್ಟ್ ಕೊಡುವಂತ ಒಂದು ದೊಡ್ಡ ಅಭಿಯಾನದಲ್ಲಿ ಪಾಲ್ಗಾರರಾಗ್ತಾ ಇದ್ದೀವಿ, ಭಾಗಿಯಾಗ್ತಾ ಇದ್ದೀವಿ. ಎಲ್ಲರೂ ಸೇರ್ಕೊಂಡು ಈ ಕೆಲಸವನ್ನ ಮಾಡಬೇಕಾಗಿರೋದ್ರಿಂದ ನಾನು ಆದಷ್ಟು ನಿಮ್ಗೆ ಡಾಕ್ಯುಮೆಂಟೇಶನ್ ಹೊರೆ ಕಮ್ಮಿ ಆಗ್ಲಿ ಅಂತ ಎಲ್ಲಾ ಡಾಕ್ಯುಮೆಂಟೇಶನ್ PDF ಫಾರ್ಮ್ ಅಲ್ಲಿ ಕೊಡ್ತಾ ಇದ್ದೀನಿ. ಅಲ್ಲಿ ಉಳಿದಿರುವಂತ ಸಮಯವನ್ನ ನೀವು ಕ್ರಿಯೇಟಿವ್ ಆಗಿ ಯೋಚನೆ ಮಾಡಿ ನಿಮ್ಮ ಘಟಕಗಳನ್ನ ಪಾಠಗಳನ್ನ ಉತ್ತಮ ಪಡಿಸ್ಕೊಳ್ಳಿ ಅನ್ನೋ ವಿಷಯಕ್ಕೆ. ಸೊ ಪ್ಲೀಸ್, ನೀವು ಆ ಕೆಲಸ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಥಮ್ಸ್ ಅಪ್ ಕೊಡಿ, ಮತ್ತೆ ನಿಮ್ ಫ್ರೆಂಡ್ ಜೊತೆ ಶೇರ್ ಮಾಡಿ, ಮತ್ತೆ ಬೆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಯಾಕೆ ಅಂದ್ರೆ ಗೂಗಲ್ ನ ಹೊಸ ಪಾಲಿಸಿ, ನೀವು ಬೆಲ್ ನೋಟಿಫಿಕೇಶನ್ ಅನ್ನ ಕ್ಲಿಕ್ ಮಾಡಿಲ್ಲ ಅಂದ್ರೆ ನಿಮ್ಗೆ ವಿಡಿಯೋ ನೋಟಿಫಿಕೇಶನ್ ಬರೋದಿಲ್ಲ. ಸೊ ಪ್ಲೀಸ್, ಮುಂದಿನ ವಿಡಿಯೋ ನೋಡೋದಕ್ಕೆ ಬೆಲ್ ಅನ್ನ ಆನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು.